ಎಲ್ರಿಗೂ ನಮಸ್ಕಾರ, ನಾನು ನಯನ. ಜೂನ್ 2ರಂದು T20 ವಿಶ್ವಕಪ್ ಆರಂಭವಾಗಲಿದ್ದು, ಭಾರತದ ಕೋಚ್ ರಾಹುಲ್ ದ್ರಾವಿಡ್ ಅವರ ಅವಧಿ ವಿಶ್ವಕಪ್ ಬಳಿಕ ಮುಕ್ತಾಯವಾಗಲಿದೆ. ಇದಾದ ಬಳಿಕ ಭಾರತದ ಕೋಚ್ ಯಾರು? ಈಗಾಗಲೇ ಭಾರತ ತಂಡದ ಕೋಚ್ಗಾಗಿ ರೇಸ್ ಶುರುವಾಗಿದೆ. ಹಲವಾರು ದಿಗ್ಗಜ ಮಾಜಿ ಆಟಗಾರರ ಹೆಸರು ಕೇಳಿ ಬರ್ತಾ ಇದ್ದು, ಬಿಸಿಸಿಐ ಯಾರಿಗೆ ಮಣೆ ಹಾಕುತ್ತೆ ಅನ್ನುವಂಥದ್ದು ಕುತೂಹಲಕ್ಕೆ ಕಾರಣವಾಗಿದೆ. ಆದ್ರೆ ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತಹ ಮಾಹಿತಿ ಪ್ರಕಾರ ಗೌತಮ್ ಗಂಭೀರ್ ಮುಂದಿನ ಕೋಚ್ ಅಂತ ಹೇಳಲಾಗ್ತಿದೆ. ಹಾಗಾದ್ರೆ ಭಾರತ ತಂಡದ ಮುಂದಿನ ಉಸ್ತುವಾರಿಯನ್ನ ಗೌತಮ್ ಗಂಭೀರ್ ವಹಿಸಿಕೊಳ್ಳಲಿದ್ದಾರಾ? ಗೌತಮ್ ಗಂಭೀರ್ ಹೆಸರು ಮುನ್ನೆಲೆಗೆ ಬರುವುದಕ್ಕೆ ಕಾರಣವೇನು? ಧೋನಿ ಬದಲು ಗಂಭೀರ್ಗೆ ಬಿಸಿಸಿಐ ಮಣೆ ಹಾಕಿದ್ದು ಯಾಕೆ? ಕ್ರಿಕೆಟ್ ಜಗತ್ತಿನಲ್ಲಿ ಗೌತಮ್ ಗಂಭೀರ್ ಅವರ ದಾಖಲೆಗಳು ಯಾವುವು? ಈ ಕುರಿತ ಸಂಪೂರ್ಣ ಮಾಹಿತಿಯನ್ನ ನಾವು ನಿಮ್ಗೆ ಕೊಡ್ತೀವಿ. ದೇಶ ಕಂಡ ಉತ್ತಮ ಕ್ರಿಕೆಟಿಗರಲ್ಲಿ ಗೌತಮ್ ಗಂಭೀರ್ ಕೂಡ ಒಬ್ರು. ಇದೀಗ ಬಿಸಿಸಿಐ ಮುಖ್ಯ ಕೋಚ್ ಹುದ್ದೆಗೆ ಹುಡುಕಾಟ ನಡೆಸ್ತಾ ಇದೆ. ಇದರ ಮಧ್ಯೆ ಗೌತಮ್ ಗಂಭೀರ್ ಹೆಸರು ಮುನ್ನೆಲೆಗೆ ಬಂದಿದ್ದು, ಭಾರತ ತಂಡದ ಮುಖ್ಯ ಕೋಚ್ ಆಗುವುದು ಬಹುತೇಕ ಖಚಿತವಾಗಿದೆ. ಈ ಸಂಬಂಧ ಈಗಾಗಲೇ ಬಿಸಿಸಿಐ ಮತ್ತು ಗಂಭೀರ್ ನಡುವೆ ಒಪ್ಪಂದವಾಗಿದ್ದು, ಇನ್ನು ಅಧಿಕೃತ ಘೋಷಣೆಯೊಂದೇ ಬಾಕಿ ಇದೆ ಎಂದು ಹೇಳಲಾಗ್ತಿದೆ. ಸದ್ಯ ಕೋಚ್ ಆಗಿರುವ ರಾಹುಲ್ ದ್ರಾವಿಡ್ ಅವರ ಕಾರ್ಯಾವಧಿ ಈ ಬಾರಿಯ T20 ವಿಶ್ವಕಪ್ನೊಂದಿಗೆ ಮುಕ್ತಾಯಗೊಳ್ಳಲಿದೆ. ಇದಾದ ಬಳಿಕ ಗೌತಮ್ ಗಂಭೀರ್ ಅವರಿಗೆ ಮುಖ್ಯ ಕೋಚ್ ಹುದ್ದೆ ನೀಡಲಾಗುತ್ತೆ ಎನ್ನಲಾಗ್ತಿದೆ. ಭಾರತೀಯ ಕ್ರಿಕೆಟ್ ತಂಡದ ಕೋಚ್ ಆಯ್ಕೆಯ ಹುದ್ದೆಗೆ ಅರ್ಜಿ ಸಲ್ಲಿಕೆಗೆ ಅಧಿಕೃತ ಗಡುವು ಮುಗಿದಿದೆ. ಭಾರತದ ಮುಂದಿನ ಕೋಚ್ ಅರ್ಜಿ ಸಲ್ಲಿಸಲು May 27 ಕೊನೆಯ ದಿನಾಂಕವಾಗಿತ್ತು. ಇತ್ತೀಚಿನ ವರದಿಗಳ ಪ್ರಕಾರ ಗೌತಮ್ ಗಂಭೀರ್ ಅವರೇ ಭಾರತದ ಕೋಚ್ ಆಗುವುದು ಬಹುತೇಕ ಖಚಿತವಾಗಿದೆ. ಅವರನ್ನ ಭಾರತ ತಂಡದ ಕೋಚ್ ಆಗಿ ಆಯ್ಕೆ ಮಾಡಲಾಗಿದ್ದು, ಶೀಘ್ರದಲ್ಲೇ ಘೋಷಣೆ ಮಾಡುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಅಷ್ಟಕ್ಕೂ ಗೌತಮ್ ಗಂಭೀರ್ ಅವರ ಹೆಸರಿಗೂ ಮುನ್ನ ಇನ್ನೂ ಹಲವಾರು ಕ್ರಿಕೆಟ್ ದಿಗ್ಗಜರ ಹೆಸರು ಕೇಳಿ ಬಂದಿತ್ತು. ಆಸ್ಟ್ರೇಲಿಯಾದ ಮಾಜಿ ಆಟಗಾರ ರಿಕಿ ಪಾಂಟಿಂಗ್ ಮತ್ತು ಈ ಬಾರಿ ಲಕ್ನೋ ಸೂಪರ್ ಜೈಂಟ್ಸ್ ತಂಡದ ಮುಖ್ಯ ಕೋಚ್ ಆಗಿದ್ದಂತಹ ಜಸ್ಟಿನ್ ಲ್ಯಾಂಗರ್ ಅವರ ಹೆಸರು ಮುನ್ನೆಲೆಗೆ ಬಂದಿತ್ತು. ಆದ್ರೆ ಜಸ್ಟಿನ್ ಲ್ಯಾಂಗರ್ ಮುಖ್ಯ ಕೋಚ್ ಹುದ್ದೆ ಬಹಳ ಒತ್ತಡ ಭರಿತವಾಗಿರುತ್ತೆ ಅಂತ ಹಿಂದೆ ಸರಿದಿದ್ರು ಎಂದು ಹೇಳಲಾಗಿತ್ತು. ಈ ವರದಿಗಳ ಬೆನ್ನಲ್ಲೇ ನಾನಾಗಲಿ ಅಥವಾ ಬಿಸಿಸಿಐ ಆಗಲಿ ಯಾವುದೇ ಆಸ್ಟ್ರೇಲಿಯಾದ ಮಾಜಿ ಕ್ರಿಕೆಟಿಗರನ್ನ ಮುಖ್ಯ ಕೋಚ್ ಹುದ್ದೆಗೆ ಸಂಪರ್ಕಿಸಿಲ್ಲ. ಕೆಲವು ಮಾಧ್ಯಮಗಳಲ್ಲಿ ಪ್ರಸಾರವಾಗುವ ವರದಿಗಳು ಸಂಪೂರ್ಣವಾಗಿ ತಪ್ಪಾಗಿದೆ ಅಂತ ಜೈ ಶಾ ಕಳೆದ ವಾರ ಈ ವರದಿಯನ್ನ ತಳ್ಳಿ ಹಾಕಿದ್ರು. ಇನ್ನು ರಾಹುಲ್ ದ್ರಾವಿಡ್ ಅವರನ್ನೇ ಮತ್ತೆ ಮುಂದುವರಿಸುವ ಕುರಿತು ಮಾತು ಕೇಳಿ ಬಂದಿತ್ತು. ಆದ್ರೆ ರಾಹುಲ್ ದ್ರಾವಿಡ್ ಮೂರನೇ ಬಾರಿಗೆ ಮುಖ್ಯ ಕೋಚ್ ಹುದ್ದೆಯಲ್ಲಿ ಮುಂದುವರಿಯಲು ತಾವು ಆಸಕ್ತಿ ಹೊಂದಿಲ್ಲ ಅಂತ ಹೇಳಿದ್ರು. ಇನ್ನು ಈ ಬಗ್ಗೆ ಮಾತನಾಡಿದ ರಾಹುಲ್ ದ್ರಾವಿಡ್, ನಮ್ಮ ರಾಷ್ಟ್ರೀಯ ತಂಡಕ್ಕೆ ಸರಿಯಾದ ತರಬೇತುದಾರರನ್ನು ಹುಡುಕುವುದು ಒಂದು ನಿಖರವಾದ ಮತ್ತು ಸಂಪೂರ್ಣ ಪ್ರಕ್ರಿಯೆಯಾಗಿದೆ. ನಾವು ಭಾರತೀಯ ಕ್ರಿಕೆಟ್ ರಚನೆಯ ಬಗ್ಗೆ ಆಳವಾದ ತಿಳುವಳಿಕೆ ಹೊಂದಿರುವ ಮತ್ತು ಶ್ರೇಯಾಂಕಗಳ ಮೂಲಕ ಉನ್ನತ ಮಟ್ಟಕ್ಕೇರಿದ ವ್ಯಕ್ತಿಗಳನ್ನ ಗುರುತಿಸುವತ್ತ ಗಮನ ಹರಿಸ್ತಾ ಇದ್ದೇವೆ ಎಂದಿರುವಂತ ರಾಹುಲ್ ದ್ರಾವಿಡ್ ಅವರು, ಉತ್ತರಾಧಿಕಾರಿಯು ಭಾರತೀಯರೇ ಆಗಿರಬೇಕು ಅನ್ನುವಂತ ಸುಳಿವನ್ನ ನೀಡಿದ್ರು. ಆ ಹಿನ್ನೆಲೆಯಲ್ಲಿ ಧೋನಿ ಮತ್ತು ಗೌತಮ್ ಗಂಭೀರ್ ಅವರ ಹೆಸರು ಮುನ್ನೆಲೆಗೆ ಬಂದಿತ್ತು. ಸಾಮಾಜಿಕ ಜಾಲತಾಣಗಳಲ್ಲಿ ಅಭಿಮಾನಿಗಳಿಂದ ಮಹೇಂದ್ರ ಸಿಂಗ್ ಧೋನಿ ಅವರ ಹೆಸರುಗಳು ಕೇಳಿ ಬರ್ತಾ ಇದ್ದು, ಅವರೇ ಟೀಮ್ ಇಂಡಿಯಾವನ್ನ ಮುಂಬರುವ ದಿನಗಳಲ್ಲಿ ಮುಂದುವರೆಸಲಿ ಅಂತ ಒತ್ತಾಯಿಸಿದ್ರು. ಆದ್ರೆ ಇದು ಸಾಧ್ಯವಿಲ್ಲ, ಯಾಕಂದ್ರೆ MS ಧೋನಿ IPL ನಿಂದ ವಿದಾಯ ಹೇಳಿಲ್ಲ. ಇಂದಿಗೂ ಅವರು ಚೆನ್ನೈ ತಂಡದ ಭಾಗವಾಗಿದ್ದಾರೆ. ಅದೂ ಅಲ್ಲದೆ ಕೋಚ್ ಹುದ್ದೆಗೆ ಅರ್ಜಿ ಸಲ್ಲಿಸಿಲ್ಲ ಮಹೇಂದ್ರ ಸಿಂಗ್ ಧೋನಿ ಅವರು. ಟೀಮ್ ಇಂಡಿಯಾ ಕೋಚ್ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಾಗಿರುವಂತಹ ಮಾಜಿ ಕ್ರಿಕೆಟಿಗರು ಸದ್ಯಕ್ಕೆ ಚಾಲ್ತಿಯಲ್ಲಿರುವಂತ ಎಲ್ಲಾ ಮಾದರಿಯ ಕ್ರಿಕೆಟ್ನಿಂದ ನಿವೃತ್ತಿಯಾಗಿರಬೇಕು. ಯಾವುದೇ ತಂಡದೊಂದಿಗೆ ತಾಂತ್ರಿಕ ಅಥವಾ ತಾತ್ವಿಕ ರೀತಿಯಲ್ಲಿ ನಂಟು ಹೊಂದಿರಬಾರದು. ಮಹೇಂದ್ರ ಸಿಂಗ್ ಧೋನಿ ಅಂತಾರಾಷ್ಟ್ರೀಯ ಕ್ರಿಕೆಟ್ನಿಂದ ನಿವೃತ್ತಿಯಾಗಿದ್ರು, IPL ನಲ್ಲಿ ಇನ್ನೂ ಸಕ್ರಿಯವಾಗಿದ್ದಾರೆ. ಚೆನ್ನೈ ಸೂಪರ್ ಕಿಂಗ್ಸ್ ತಂಡದಲ್ಲಿ ಇನ್ನೂ ಆಡ್ತಾ ಇದ್ದಾರೆ. ಇತ್ತೀಚೆಗೆ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ RCB ಹಾಗೂ ಚೆನ್ನೈ ಪಂದ್ಯವೇ ಅವರ ಕಡೆಯ ಪಂದ್ಯ ಎಂಬ ವಿಚಾರ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆಯಾಗ್ತಾ ಇತ್ತು. ಆದರೆ ಧೋನಿ ಇನ್ನೂ IPL ಗೆ ವಿದಾಯ ಹೇಳಿಲ್ಲ, ಹಾಗಾಗಿ ಅವರು ಭಾರತ ತಂಡದ ಮುಖ್ಯ ಕೋಚ್ ಆಗುವುದಕ್ಕೆ ಸಾಧ್ಯವೇ ಇಲ್ಲ. ನಾವು ಗೌತಮ್ ಗಂಭೀರ್ ದೇಶ ಕಂಡ ಉತ್ತಮ ಆಟಗಾರ ಅಂತ ಹೇಳ್ತೀವಿ ಅಂದ್ರೆ, ಇದಕ್ಕೆ ಅವರು ಭಾರತ ತಂಡದಲ್ಲಿ ಆಡಿದ ಪರಿಯೇ ಕಾರಣ. ಎಲ್ಲಾ ಫಾರ್ಮ್ಯಾಟ್ಗಳಲ್ಲಿ ಸಾರ್ವಕಾಲಿಕ ಭಾರತದ ಅತ್ಯಂತ ಯಶಸ್ವಿ ಮತ್ತು ವಿಶ್ವಾಸಾರ್ಹ ಆರಂಭಿಕರಲ್ಲಿ ಗಂಭೀರ್ ಕೂಡ ಒಬ್ರು. 2003ರಲ್ಲಿ ತಮ್ಮ ಮೊದಲ ಅಂತಾರಾಷ್ಟ್ರೀಯ ಪಂದ್ಯವನ್ನು ಆಡಿದ ಅವರು, 2007 ಮತ್ತು 2011ರ ವಿಶ್ವಕಪ್ ಫೈನಲ್ಗಳಲ್ಲಿ ಭಾರತದ ಪರ ಅತಿ ಹೆಚ್ಚು ರನ್ ಗಳಿಸಿದ ಆಟಗಾರನಾಗಿ ತಂಡ ಗೆಲ್ಲುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ಇನ್ನು 3 ಅಂತಾರಾಷ್ಟ್ರೀಯ ಸ್ವರೂಪಗಳಾದ ಟೆಸ್ಟ್, ಏಕದಿನ ಮತ್ತು T20ಯಲ್ಲಿ 10,000ಕ್ಕೂ ಹೆಚ್ಚು ರನ್ ಗಳಿಸಿದ್ದಾರೆ. ಟೆಸ್ಟ್ನಲ್ಲಿ 4,154, ಏಕದಿನ ಕ್ರಿಕೆಟ್ನಲ್ಲಿ 5,238 ಮತ್ತು T20 ಕ್ರಿಕೆಟ್ನಲ್ಲಿ 937 ರನ್ ಬಾರಿಸಿ ಶ್ರೇಷ್ಠ ಆಟಗಾರರ ಪಟ್ಟಿಯಲ್ಲಿ ಸ್ಥಾನ ಪಡೆದುಕೊಂಡಿದ್ದಾರೆ. ಇನ್ನು ಸತತವಾಗಿ 5 ಟೆಸ್ಟ್ ಶತಕ ಗಳಿಸಿದ ಏಕೈಕ ಭಾರತೀಯ ಅಂದ್ರೆ ಅದು ಗೌತಮ್ ಗಂಭೀರ್.
March 2009 ಮತ್ತು January 2010 ಮಧ್ಯದಲ್ಲಿ 5 ಬ್ಯಾಕ್ ಟು ಬ್ಯಾಕ್ ಟೆಸ್ಟ್ ಶತಕಗಳನ್ನು ಗಳಿಸಿದ್ರು. ನ್ಯೂಜಿಲೆಂಡ್ ವಿರುದ್ಧ 2, ಶ್ರೀಲಂಕಾ ವಿರುದ್ಧ 2 ಮತ್ತು ಬಾಂಗ್ಲಾದೇಶ ವಿರುದ್ಧ 1 ಶತಕ ಗಳಿಸಿದ್ರು. 2010 ಗಂಭೀರ್ ವಿಶ್ವ ಕ್ರಿಕೆಟ್ನಲ್ಲಿ ರೆಡ್ ಬಾಲ್ ಕ್ರಿಕೆಟ್ನಲ್ಲಿ 11 ಬ್ಯಾಕ್ ಟು ಬ್ಯಾಕ್ ಅರ್ಧಶತಕಗಳನ್ನು ಗಳಿಸಿದ ಎರಡನೇ ಬ್ಯಾಟ್ಸ್ಮನ್ ಮತ್ತು 4 ಬ್ಯಾಕ್ ಟು ಬ್ಯಾಕ್ ಟೆಸ್ಟ್ ಸರಣಿಗಳಲ್ಲಿ 300 ಹೆಚ್ಚು ರನ್ ಗಳಿಸಿದ ಏಕೈಕ ಬ್ಯಾಟ್ಸ್ಮನ್ ಆಗಿ ಹೊರಹೊಮ್ಮಿದ್ದಾರೆ. ಇನ್ನು ಸಚಿನ್ ತೆಂಡೂಲ್ಕರ್ ಮತ್ತು ಸೌರವ್ ಗಂಗೂಲಿ ಅವರನ್ನ ಏಕದಿನ ಪಂದ್ಯದಲ್ಲಿ ಭಾರತದ ಅತ್ಯುತ್ತಮ ಜೋಡಿ ಅಂತ ಪರಿಗಣಿಸಿದ್ರೆ, ಅಪಾಯಕಾರಿ ಜೋಡಿಗಳಾಗಿದ್ದ ವೀರೇಂದ್ರ ಸೆಹ್ವಾಗ್ ಹಾಗೂ ಗೌತಮ್ ಗಂಭೀರ್ ಅವರನ್ನ ಟೆಸ್ಟ್ನಲ್ಲಿ ಅತ್ಯಂತ ಯಶಸ್ವಿ ಜೋಡಿ ಅಂತ ಪರಿಗಣಿಸಲಾಗಿತ್ತು. 242 ಅಂತಾರಾಷ್ಟ್ರೀಯ ಪಂದ್ಯಗಳನ್ನು ಆಡಿದ ಗೌತಮ್ ಗಂಭೀರ್ 2018 ಡಿಸೆಂಬರ್ನಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ನಿಂದ ನಿವೃತ್ತಿ ಘೋಷಣೆ ಮಾಡಿದರು. ಇನ್ನು 2019 ಅವರ ಸಾಧನೆಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಇನ್ನು ಐಪಿಎಲ್ನಲ್ಲಿಯೂ ಗಂಭೀರ್ ತಮ್ಮ ನಾಯಕತ್ವದಲ್ಲಿ 2012 ಮತ್ತು 2014 ಕೆಕೆಆರ್ ತಂಡಕ್ಕೆ 2 ಬಾರಿ ಟ್ರೋಫಿಯನ್ನು ಗೆದ್ದುಕೊಟ್ಟು ಚಾಂಪಿಯನ್ ಆಗಿ ಹೊರಹೊಮ್ಮಿದ್ರು. ಇನ್ನು ಲಕ್ನೋ ಸೂಪರ್ ಜೈಂಟ್ಸ್ ತಂಡದ ಮೆಂಟರ್ ಆಗಿ 2 ಬಾರಿ ತಂಡವನ್ನು ಪ್ಲೇಆಫ್ಗೆ ತೆಗೆದುಕೊಂಡು ಹೋಗುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು ಈ ಬಾರಿ ಐಪಿಎಲ್ನಲ್ಲಿ ಕೆಕೆಆರ್ ತಂಡದ ಕೋಚ್ ಆಗಿದ್ದ ಗಂಭೀರ್ ಅದ್ಭುತವಾಗಿ ತಂಡವನ್ನು ಮುನ್ನಡೆಸಿ ಟ್ರೋಫಿ ಗೆಲ್ಲಿಸಿಕೊಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ಆ ಹಿನ್ನೆಲೆಯಲ್ಲಿಯೇ ಮುಖ್ಯ ಕೋಚ್ ಹುದ್ದೆಗೆ ಅವರ ಹೆಸರು ಮುನ್ನೆಲೆಗೆ ಬಂದಿತ್ತು. ಏನೇ ಆದರೂ ಬಿಸಿಸಿಐ ಅಧಿಕೃತವಾಗಿ ಪ್ರಕಟಿಸುವವರೆಗೂ ಭಾರತ ತಂಡದ ಮುಖ್ಯ ಕೋಚ್ ಯಾರಾಗ್ತಾರೆ ಎನ್ನುವ ಕುತೂಹಲ ಎಲ್ಲರಲ್ಲೂ ಇದ್ದೇ ಇರುತ್ತೆ. ಒಂದ್ ವೇಳೆ ಗೌತಮ್ ಗಂಭೀರ್ ಆದ್ರೆ ಭಾರತ ತಂಡದ ಯಶಸ್ವಿ ಆಟಗಾರರಾಗಿರುವ ವಿರಾಟ್ ಕೊಹ್ಲಿ ಹಾಗೂ ರೋಹಿತ್ ಶರ್ಮಾ ಅವರಿಗೆ ಮುಂದಿನ ಪಂದ್ಯಗಳಲ್ಲಿ ಅವಕಾಶ ಸಿಗೋದು ಡೌಟ್ ಅಂತ ಹೇಳಲಾಗ್ತಿದೆ. ಏನಾದ್ರೂ ಭಾರತ ತಂಡಕ್ಕೆ ಗಂಭೀರ್ ಬೆಸ್ಟ್ ಸೆಲೆಕ್ಷನ್ ಅನ್ನೋದನ್ನ ಹಿರಿಯ ಆಟಗಾರರೇ ಒಪ್ಪಿಕೊಂಡಿದ್ದಾರೆ. ಗುರು ಗ್ಯಾರಿ ಇದ್ದಾಗಲೂ ಕೂಡ ಟೀಮ್ ಇಂಡಿಯಾ ಉತ್ತಮ ಪ್ರದರ್ಶನವನ್ನೇ ನೀಡಿತ್ತು. ಫಾರಿನ್ ಕೋಚ್ ಇಲ್ಲದಿದ್ರೇನು ದೇಶದಲ್ಲಿರುವಂತಹ ಹಿರಿಯ ಆಟಗಾರರೇ ಈ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿಭಾಯಿಸಬಲ್ಲರು. ಅದಕ್ಕೆ ಸೂಕ್ತ ಉದಾಹರಣೆ ಅಂದ್ರೆ ಗೌತಮ್ ಗಂಭೀರ್. ಈ ಹಿಂದೆ 2007 T20 ವರ್ಲ್ಡ್ ಕಪ್, 2011 ಏಕದಿನ ವಿಶ್ವಕಪ್ನಲ್ಲಿ ಮಿಂಚಿದ್ದನ್ನು ನಾವ್ಯಾರೂ ಕೂಡ ಮರೆಯೋ ಹಾಗಿಲ್ಲ. ಗಂಭೀರ್ಗೆ ಇರೋ ಸಾಮರ್ಥ್ಯ ಏನು ಅನ್ನೋದನ್ನ ಹೆಡ್ ಕೋಚ್ ಆದ ನಂತರ ಇಡೀ ವಿಶ್ವಕ್ಕೆ ಗೊತ್ತಾಗಲಿದೆ. ಅದೇನೇ ಇದ್ರು ಟೀಮ್ ಇಂಡಿಯಾಗೆ ಒಬ್ಬ ಉತ್ತಮ ಕೋಚ್ ಸಿಕ್ಕರೆ ಸಾಕು ಅಂತಿದ್ದಾರೆ ಅಭಿಮಾನಿಗಳು.